ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನರಿಗೆ ಸಂತಸದ ಸುದ್ದಿ. ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲಾ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ ಹಾಗೂ 5,000 ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ಉಚಿತ. ಲಕ್ಕಿ ಡ್ರಾನಲ್ಲಿ 2 TVS ಜುಪಿಟರ್ ಗೆಲ್ಲುವ ಅವಕಾಶ. ನಿಮ್ಮ ಮನೆಗೆ ಬೇಕಾಗುವ ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಸಿ, ಲ್ಯಾಪ್ಟಾಪ್, ಮೊಬೈಲ್ ಫೋನ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ವಾಟರ್ ಹೀಟರ್, ಏರ್ ಕೂಲರ್ ಮುಂತಾದ ಯಾವುದೇ ವಸ್ತುಗಳನ್ನು ಅತಿ ಕಡಿಮೆ ಬೆಲೆ ಹಾಗೂ ಉಚಿತ ಉಡುಗೊರೆಗಳೊಂದಿಗೆ ಪಡೆಯಿರಿ. ಹಾಗೂ ನಮ್ಮಲ್ಲಿ ಬಜಾಜ್ ಫೈನಾನ್ಸ್, ಟಿವಿಎಸ್ ಫೈನಾನ್ಸ್ ಮತ್ತು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ವಸ್ತುಗಳನ್ನು ಪಡೆಯುವ ಅವಕಾಶವಿದೆ. ನಮ್ಮಲ್ಲಿ ಹಳೆ ವಸ್ತುಗಳನ್ನು ತಂದು ಎಕ್ಸ್ಚೇಂಜ್ ಮೇಲೆ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಎಂಜಿ ರಸ್ತೆ, ಚಿಂತಾಮಣಿ. ಕೊಲೆಯಾದ ಕೌನ್ಸಿಲರ್ ಸೀನಪ್ಪ ಮನೆಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ, ಕುಟುಂಬಕ್ಕೆ ಸಾಂತ್ವನ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಪ್ತ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರೂ ಆಗಿದ್ದ ಕೌನ್ಸಿಲರ್ ಸೀನಪ್ಪರವರನ್ನು ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಗೀಡಾದ ಅವರ ಮನೆಗೆ ಸೋಮವಾರ ರಾಜ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದರು. ಇದೇ ಅಕ್ಟೋಬರ್ 22ರಂದು ಸೋಮವಾರ ಶ್ರೀನಿವಾಸಪುರ ಹೊರವಲಯದ ಹೊಗಳಗೆರೆ ರಸ್ತೆಯಲ್ಲಿರುವ ಶ್ರೀನಿವಾಸರವರ ಸ್ವಂತ ಜಮೀನಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದ ಜಾಗದಲ್ಲಿದ್ದ ಸ್ಥಳಕ್ಕೆ ಬಂದ 6 ಜನರ ತಂಡವೊಂದು ದಸರಾ ಶುಭಾಶಯಗಳನ್ನು ಹೇಳಿದ ನಂತರ ಮಾರಕಾಯಿಲೆಗಳಿಂದ ಸಿಕ್ಕ ಸಿಕ್ಕ ಜಾಗದಲ್ಲಿ ಹಲ್ಲೆ ಮಾಡಿ ಪರಾರಿಯಾಗಿದ್ದರು. ಹಲ್ಲೆ ಬಳಿಕ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದರು. ಕೂಡಲೇ ಸಮೀಪದಲ್ಲಿದ್ದವರು ಗಾಯಾಳು ಸೀನಪ್ಪರವರನ್ನು ಶ್ರೀನಿವಾಸಪುರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಅಲ್ಲಿಯೂ ಚಿಕಿತ್ಸೆ ಫಲಕಾರಿಯಾದ ಮೃತಪಟ್ಟಿದ ನಂತರ ಪೊಲೀಸರು 24 ಗಂಟೆಯೊಳಗೆ ಆರೋಪಿಗಳನ್ನು ಸಹ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ಮೈಸೂರಿನಲ್ಲಿದ್ದೆ. ಮಾರನೇ ದಿವಸ ಗೃಹ ಸಚಿವರು ನನಗೆ ಸಿಕ್ಕಿದ್ದರು. ನಾವಿಬ್ಬರು ಸುಮಾರು ಒಂದು 5 ನಿಮಿಷ ಚರ್ಚೆ ಮಾಡಿದ್ವಿ. ಸೀನನ್ ಅವ್ರ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ. ಅವರು ಭಾಳ ಆಘಾತಕ್ಕೆ ಒಳಗಾಗಿದ್ದಾರೆ. ಖಂಡಿತ ಇದು ತನಿಖೆ ನಡೀತಾ ಇದೆ. ಯಾಕಂದರೆ ಈ ಹಂತದಲ್ಲಿ ನಾವು ಏನಾದರೂ ಹೇಳಿದ್ರೆ ತನಿಖೆ ದಾರಿ ತಪ್ಪತಕ್ಕಂಥ ಅವಕಾಶಗಳಿರ್ತವೆ. ಖಂಡಿತ ಎಲ್ಲ ವಿಚಾರಗಳನ್ನು, ಯಾಕಂದರೆ ನಮಗೆ ಯಾವ ರೀತಿ ಆತ್ಮೀಯತೆ ಇತ್ತು ಅಷ್ಟೇ ಮಟ್ಟದ ಆತ್ಮೀಯತೆ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ಒಡನಾಟ ಇತ್ತು ಮತ್ತು ಆತ್ಮೀಯತೆ ಇತ್ತು. ಅದರಿಂದ ಖಂಡಿತ ಅವರ ಸ್ನೇಹಿತನಿಗೆ ಈಗಾಗಿರ್ತಕ್ಕಂಥದ್ದನ್ನು ಅವರು ಕೂಡ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಇದ್ದೀವಿ. ಖಂಡಿತ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಈ ತನಿಖೆ ಆಗಬೇಕು. ಯಾರೇ ಇದ್ರ ಹಿಂದೆ ಇರಲಿ, ಯಾರೇ ಇದಕ್ಕೆ ಪ್ರಚೋದನೆ ಕೊಟ್ಟಿರಲಿ, ಖಂಡಿತ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದು ಯಾವ ಸ್ವರೂಪದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನು ಬಹುಶಃ ಈ ಪ್ರಾಥಮಿಕ ತನಿಖೆಗಳ ವರದಿಗಳು ಬಂದ ನಂತರ ಮುಂದಿನ ಹಂತದಲ್ಲಿ ಅದ್ರ ಬಗ್ಗೆ ತೀರ್ಮಾನ ಸರ್ಕಾರ ಖಂಡಿತ ಮಾಡ್ತದೆ. ಇನ್ನು ನಿನ್ನೆ ಪ್ರತಿಭಟನೆ ಅಥವಾ ಬಂದು ಆಚರಣೆ ಮಾಡಿದರು ಶ್ರೀನಿವಾಸಪುರದ ತಾಲೂಕಿನಲ್ಲಿ ನಗರದಲ್ಲಿ. ಈ ವಿಷಯಗಳನ್ನು ನಾನು ಸನ್ಮಾನ್ಯ ಪರಮೇಶ್ವರ ಜೊತೆ ಚರ್ಚೆ ಮಾಡ್ತೀನಿ. ಯಾಕಂದರೆ ಅದು ತನಿಖೆ ಮಾಡ್ತಕ್ಕಂಥವರು ಇವತ್ತು ಇಲಾಖೆಯ ಅಧಿಕಾರಿಗಳು ಇಂಥ ಭಾಳಷ್ಟು ಸನ್ನಿವೇಶಗಳು ಪರಿಸ್ಥಿತಿಗಳನ್ನು ನೋಡಿರ್ತಾರೆ. ಭಾಳಷ್ಟು ಕ್ಲಿಷ್ಟವಾದಂಥ ಈ ರೀತಿಯಾದಂಥ ಘಟನೆಗಳನ್ನು ಅವರು ಭೇದಿಸ್ತಕ್ಕಂಥ ಒಂದು ತಿಳುವಳಿಕೆ ಮತ್ತು ಅನುಭವ ಇರತಕ್ಕಂಥವರಾದ್ದರಿಂದ ಖಂಡಿತ ಏನೇನು ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲ ಪ್ರಯತ್ನಗಳನ್ನು ಖಂಡಿತ ಮಾಡ್ತೀವಿ. ನನಗೆ ಭಾಳ ಆತ್ಮೀಯರಾಗಿದ್ದರು. ಅವತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮೈಸೂರಿನಲ್ಲಿ ಮಹಾರಾಣಿ ಕಾಲೇಜಿನ ಒಂದು ಭೇಟಿ ಇತ್ತು. ವಿಷಯ ಗೊತ್ತಾಯಿತು. ಭಾಳ
ಆಘಾತ ಆಯಿತು, ನೋವಾಯಿತು. ಮುಖ್ಯಮಂತ್ರಿಗಳ ಗಮನಕ್ಕೂ ವಿಷಯವನ್ನು ಮುಚ್ಚಿದೆ. ಇದರಲ್ಲಿ ಅವರು ಪರಿಚಯ ಆಯಿತು, ಮುಖ್ಯಮಂತ್ರಿಗಳು ಶ್ರೀನಿವಾಸ ಅವರ ಪರಿಚಯ ಆಯಿತು. ನಮ್ಮ ಜಿಲ್ಲಾ ಉಸ್ತುವಾರಿ ಇಲ್ಲಿನ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಅವರು ನನ್ನ ಜೊತೆಲೇ ಇದ್ದರು. ತಕ್ಷಣ ನಾನು ಅವ್ರ ಗಮನಕ್ಕೆ ತಂದು ಅಲ್ಲೇ ಎಸ್ ಪಿ ಅವರನ್ನು ಮಾತಾಡಿದ್ವಿ. ಪರಿಸ್ಥಿತಿ ಈ ರೀತಿ ಇದೆ, ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ, ಏನು ಅಂತಕ್ಕಂಥದ್ದು ಹೇಳಲಿಕ್ಕೆ ಕಷ್ಟ ಇದೆ ಅಂತ ಹೇಳಿದರು. ಭಾಳ ನೋವಾಯಿತು, ಯಾಕೆಂದರೆ ಈ ಥರ ದ್ವೇಷ ಸಾಧಿಸ್ತಕ್ಕಂಥದ್ದು ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಇದು ಸರಿಯಾದ ಒಂದು ವ್ಯವಸ್ಥೆ ಅಲ್ಲ. ಅದರಲ್ಲೂ ಇವತ್ತು ಈ ಕೃತ್ಯವನ್ನು ಎಸಗಿರ್ತಕ್ಕಂಥವರೆಲ್ಲ ಇನ್ನೂ ಸಣ್ಣ ವಯಸ್ಸಿನವರು. ಈ ರೀತಿ ಯಾರು ಇದರ ಹಿಂದೆ ಇದ್ದಾರೆ, ಯಾರು ಈ ರೀತಿಯಾಗಿ ಯುವಕರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಈ ಭಾಗದಲ್ಲಿ ಒಳ್ಳೆ ನಾಯಕರಾಗಿ ಹೊರಹೊಮ್ಮಿದ್ರು. ಬಹುಶಃ ಎಲ್ಲ ರಾಜಕಾರಣದಲ್ಲಿ ಎಲ್ಲ ರೀತಿಯಾದಂಥ ಅಧಿಕಾರವನ್ನು ಪಡೆದಿದ್ದರು. ದೇವರು ಅವ್ರಿಗೆ ಒಳ್ಳೆ ರೀತಿ ಒಳ್ಳೆ ನಾಯಕತ್ವದ ಗುಣಗಳನ್ನು ಕೊಟ್ಟಿದ್ದರು. ಅಷ್ಟು ಸುಲಭ ಅಲ್ಲ. ಇವತ್ತು ನಗರಸಭೆಯ ಪುರಸಭೆಯ ಸದಸ್ಯರಾಗ್ತಕ್ಕಂಥದ್ದು ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗ್ತಕ್ಕಂಥದ್ದು, ಎ ಪಿ ಎಂ ಸಿ ನಿರ್ದೇಶಕರಾಗಿ ಎ ಪಿ ಎಂ ಸಿ ಅಧ್ಯಕ್ಷರಾಗ್ತಕ್ಕಂಥದ್ದು. ಆದರೆ ಅವರು ಯಾರು ಏನೇ ಮಾತಾಡಲಿ ಅವ್ರ ಹೆಸರೇ ಕೌನ್ಸಿಲರ್ ಶ್ರೀನಿವಾಸ್ ಅಂತಲೇ ಹೆಸರು ಇದ್ದಿದ್ದಾರೆ. ನಮಗೆಲ್ರಿಗೂ ಭಾಳ ಆತ್ಮೀಯರಾಗಿದ್ದರು, ಅಭಿಮಾನದಿಂದ ಮಾತಾಡ್ತಾ ಇದ್ದರು. ಹಲವಾರು ವಿಚಾರಗಳಲ್ಲಿ ನಮಗೂ ಅವ್ರಿಗೂ ಭಾಳಷ್ಟು ಹೊಂದಾಣಿಕೆ ಇತ್ತು. ಅವರು ಮೂಲತಃ ಕಾಂಗ್ರೆಸ್ನ ಒಬ್ಬ ಕಟ್ಟಾಳು. ಇವೆಲ್ಲ ನೆನೆಸ್ಕೊಂಡಾಗ ಈ ರೀತಿ ಆಗಿದೆಯಾ ಅಂತಕ್ಕಂಥದ್ದನ್ನು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಇವತ್ತು ದುರ್ದೈವ ಅಂತೇಳಿ ಆಗಿದೆ. ಅವರ ಕುಟುಂಬಕ್ಕೆ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ದೇವರು ಕರುಣಿಸಲಿ ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ, ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಈಗ ಯಾರು ಇವತ್ತು ಕಸ್ಟಡಿಯಲ್ಲಿದ್ದಾರೆ ಅವ್ರ ಮೇಲೆ ಒಂದು ಕಾನೂನು ರೀತಿಯ ಅವ್ರ ಮೇಲೆ ಒಂದು ಸೂಕ್ತವಾದಂಥ ಕ್ರಮ ಆಗಲೇಬೇಕು. ಮುಂದೆ ಈ ರೀತಿಯಾಗಿ ಘಟನೆಗಳು ನಡೀದೇ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಮಾಜದಲ್ಲಿ ಭಾಳಷ್ಟು ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ಕೂಡ ಆಗಬೇಕಾಗುತ್ತೆ. ನಮ್ಮ ದೇಶದ ಕಾನೂನಲ್ಲಿ ಇವತ್ತು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ವಿಚಾರಣೆಗಳಾಗಬೇಕು ಮತ್ತು ತೀರ್ಪುಗಳು ನ್ಯಾಯಾಲಯದಿಂದ ಬರಬೇಕು. ಈಗ ನಮಗೆಲ್ರಿಗೂ ನೋವಿದೆ. ಈಗ ಅವರ ಅಭಿಮಾನಿಗಳಿರ್ಬೋದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿರ್ಬೋದು, ಎಲ್ರಿಗೂ ಕೇಳ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಅವರಿಗೆ ಗಲ್ಲುಶಿಕ್ಷೆ ಆಗಬೇಕು ಅಂತ ಕೇಳುವಂಥದ್ರಲ್ಲಿ ತಪ್ಪೇನಿಲ್ಲ, ಯಾಕಂದರೆ ಆ ರೀತಿಯಾದಂಥ ಕೆಲಸ ಆಗಿದೆ. ಆದರೆ ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಇವತ್ತು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಆಗಬೇಕು. ಖಂಡಿತ ಅವರ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಸೂಕ್ತವಾದಂಥ ಶಿಕ್ಷೆ ಆಗ್ತದೆ ಅಂತಕ್ಕಂಥ ನಂಬಿಕೆ ನನಗೆ ಸರಿ.